Thank you.
ಸೀತಾರಾಮನ ಕಥೆಯು ಸರ್ವೋತ್ಕೃಷ್ಟವಾದದ್ದೇನೋ ಸರಿ, ಆದರೆ ಆ ರಾವಣನಿಲ್ಲದ ರಾಮನ ಕಥೆಯು ಸ್ವಾರಸ್ಯಕರವಾಗಿರುವುದು.
ಉಪಾಯ
ಬಹಿರಂಗ ಜನಕ ಮಹಾರಾಜನು ರಾಮನ ಆಗಮನವನ್ನೇ ನಿರೀಕ್ಷಿಸಿಕೊಂಡು ವಿಶ್ವಾಮಿತ್ರನ ಆಶ್ರಮದಲ್ಲಿರುವನಷ್ಟೇ ಹೌದು ರಾಮನು ಅಲ್ಲಿಗೆ ಬರುವುದಕ್ಕಿಂತ ಮುಂಚೆಯೇ ನಮ್ಮ ದಶಾರಣನು ರಾಮನ ರೂಪದಿಂದ ಅವನ ಬಳಿಗೆ ಹೋದರೆ ಜನಕನು ಜಾನಕಿಯು ವಂಚಿತರಾಗಿ ನಮ್ಮ ಕಾರ್ಯ ಕೈಗೊಳ್ಳುವುದು ಖಂಡಿತ ಈಗೆಲ್ಲಾದರೂ ಮಾಡಿದರು ಉಂಟೇನಯ್ಯ ಇದೇನಯ್ಯ ಹೊಸದಾಗಿ ಕೇಳುತ್ತೇವೆ ವಂಚನೆ ನಮ್ಮ ದಾನವ ಕುಲದ ಧರ್ಮ ಯಾವ ರೀತಿಯಿಂದಲಾದರೂ ಸರಿ ಜಾನಕಿಯು ನಮ್ಮ ದಶಾನನನ್ನ ವಶಳಾಗಬೇಕು ಅಷ್ಟೇ ಒಳ್ಳೆಯ ಉಪಾಯವೇ ಸರಿ ಈಗ ನಾನೊಂದು ಉಪಾಯ ಹೇಳ್ತೇನೆ ಕೇಳು ರಾಮನನ್ನು ಕರೆದುಕೊಂಡು ಬರುವುದಕ್ಕೆ ವಿಶ್ವಾಮಿತ್ರ ಅಯೋಧ್ಯೆಗೆ ಹೋಗಿದ್ದಾನಷ್ಟೇ ಅವನು ಆಶ್ರಮಕ್ಕೆ ರಾಮ ಲಕ್ಷ್ಮಣರೊಡನೆ ಹಿಂತಿರುಗಿ ಬಾರದಂತೆ ಆ ಮೂರು ಜನರನ್ನ ಮಧ್ಯ ದಾರಿಯಲ್ಲೇ ಕೊಲ್ಲಿಸುವುದು ಯುಕ್ತವಲ್ಲವೇ ಯುಕ್ತವೇ ಸರಿ ನಾವೆಲ್ಲರೂ ಲಂಕನಾಥನ ಮಂತ್ರಿಗಳು ಒಂದೇ ಮಠಕ್ಕೆ ಮಣ್ಣು ಹಾಕಿದವರು ನಿನ್ನ ಉಪಾಯವು ನನ್ನ ಉಪಾಯವನ್ನು ಬಲಪಡಿಸುತ್ತಿರುವುದು ಈ ಕಾರ್ಯಕ್ಕೆ ಸಹಸ್ರಗಜ ಬಲಶಾಲಿನಿಯಾದ ನಮ್ಮ ತಾಳ ಕೇಸರಿ ಅವಳಾದರೆ ಮಧ್ಯ ಮಾರ್ಗದಲ್ಲೇ ಗೌಪ್ಯವಾಗಿ ಆ ಮೂರು ಜನರನ್ನ ಕೊಲ್ಲುವಳು ಒಂದು ವೇಳೆ ಅವಳ ಹುಟ್ಟು ರಟ್ಟಾದರೂ ಚಿಂತೆ ಇಲ್ಲ ಇವಳ ಹೆಂಗಸು ಸ್ತ್ರೀವರಿಯನ್ನು ಮಾಡಬಾರದು ಎಂದು ರಾಮ ಲಕ್ಷ್ಮಣರು ಅವಳ ಗೋಜಿಗೂ ಹೋಗುವುದಿಲ್ಲ ನೀನು ಇನ್ನೂ ಕೂಡ ರಾವಣಾಸುರನ ಬಳಿ ಹೋಗಿ ಈ ಸಂಗತಿಯನ್ನೆಲ್ಲ ತಿಳಿಸು ಮುಂದಿನ ಕಾಲಕ್ಕೆ ಜಾಗೃತ ಪಡಿಸು ನಾನು ಈ ಕಾರ್ಯಕ್ಕೆ ತಾಳಿಕೆಯನ್ನು ಸಿದ್ಧಪಡಿಸುತ್ತೇನೆ ಮುಗಿಸಿಬಿಡು ಎಂದು ಮಾರಿದ ಸಕಲ ಹೇಳು
ವಿಶ್ವಾಸ ಉಂಟಾಗುವುದಿಲ್ಲ ಅದಕ್ಕೆ ನಾನು ಏನು ಮಾಡಬೇಕು ಅದಕ್ಕೆ ಪ್ರತಿಯಾಗಿ ಹೀಗೆ ಮಾಡು ಬಯಲಿ ಅಪಮಾನಕರ ಎಂದು ನೆನೆಸಕೂಡದು ಯಾಕೆ ಇದು ನಿನಗೆ ಮಾತ್ರವೇ ಆಗುದು
ದಮಯಂತಿ ಸ್ವಯಂವರದಲ್ಲಿ ಆ ದಿಕ್ಪಾಲಕ ವೇಷಧಾರಿಗಳಾಗಿ ಹೋಗಿರಲಿಲ್ಲವೇ? ಎಂತೆಂತವರು ಯಾವ್ದಾದಕ್ಕೂ ವೇಷ ಹಾಕೊಂಡು ಹೋಗ್ತಾರಂತೆ ಈಗಿರುವಾಗ. ಹಾಗಾದರೆ ದಮಯಂತಿ ಸ್ವಯಂವರದಲ್ಲಿ ದಿಕ್ಪಾಲಕರಿಗಾದ ಪ್ರಯೋಜನವೇ, ಧರಾಸುತೆ ಸ್ವಯಂವರದಲ್ಲಿ ಈ ದಶಾನನಿಗಾಗುವುದೆಂದು ಹಾಸ್ಯ ಮಾಡುತ್ತಿದ್ದೀರೋ? ದಶಾನನೇ ಹಾಸ್ಯವಲ್ಲ, ಮತ್ತೇನು? ಆ ಪರಮೇಶ್ವರನ ಭಕ್ತನಾದ ಸೀತೆಯ ತಂದೆಗೆ ನಿನ್ನಲ್ಲಿ ತುಂಬಾ ವಿಶ್ವಾಸವಿರುವುದು. ಹೌದು, ಈ ಭೈರೂಪವೆಲ್ಲ ಮಗನನ್ನು ಮೆಚ್ಚಿಸುವುದಕ್ಕೆ ಅಷ್ಟೇ. ಅಯ್ಯೋ, ಇನ್ನೆಷ್ಟು ವೇಷವನ್ನು ತಾಳಬೇಕು? ಸರಿ ಸರಿ, ಹೊರಡುವುದಕ್ಕೆ ವಿಮಾನವನ್ನು ಸಿದ್ಧಪಡಿಸು. ಇದು ಈ ಕಡೆ ವಿಮಾನವು ಸಿದ್ಧವಾಗಿರುವುದು. ಹಾಗಿದ್ದರೆ ನಡೆಯಿರಿ, ಇನ್ನು ಜಾನಕಿ ಇರುವ ಕೌಶಿಕಾಶ್ರಮಕ್ಕೆ ಹೋಗೋಣ. ಈ ಭೂಪ್ರದೇಶದಲ್ಲಿ ಸಂಚಾರ ಮಾಡುವುದಕ್ಕೆ ನಾವು ತಿರಸ್ಕರಣೆ ವಿದ್ಯೆಯನ್ನು ಅನುಸರಿಸಿ
ಕಣ್ಣಿಗೂ ಕಾಣುವುದಿಲ್ಲ, ನಮ್ಮ ಮಾತು ಸಹ ಕೇಳುವುದಿಲ್ಲ. ನಿಶ್ಚಿತವಾಗಿ ಹೌದಲ್ಲ, ಮರೆತೇ ಹೋಗಿದ್ದೆ. ಅತ್ತ ಕಡೆ ಹೋಗೋಣ ಬನ್ನಿ. ಯಾರು ಇಲ್ಲದೆ ನಾಯಿ ನಾಯಿರ ಗೋರ್ವಳೆಲ್ಲ ಕೊಲ್ಲುವಂ. ಯಾರು ಇಲ್ಲದೆ ನಾಯಿ ನಾಯಿರ ಗೋರ್ವಳೆಲ್ಲ ಕೊಲ್ಲುವಂ. ಮಾರಭೂಪಂ ಚೀರ ಬಾಣವ ಚೀರಿ ಬೀರುತೆ ಚೀರಿ ಬರೀ
ಕಡೆಗಳ ಶಬ್ದ ಮನೋಹರವಾಗಿ ಕೇಳಿಸುತ್ತಿರುವುದು. ಹೌದು, ದುರ್ಲಭನಾದವನನ್ನು ಬರೆದು ಪ್ರಯೋಜನವೇನು? ಸಖಿ, ವ್ಯಸನ ಪಡಬೇಡ. ಎಂದೆಂದು ಅವನು ನಿನ್ನ ಬಳಿ ಸಮಾಧಾನ ಮಾಡಿಕೊಂಡು ಬರೆದು. ಸಖಿ, ಸ್ವಪ್ನದಲ್ಲಿ ಯಾವ ರೀತಿ ಕಂಡೆಯೋ ಹಾಗೆ ಬರೀಬೇಕು. ನೀವು ಹಾಸ್ಯ ಮಾಡುತ್ತೀರಿ, ನಾನಿನ್ನು ಬರೆಯುವುದಿಲ್ಲ. ಆಯ್ತಮ್ಮ, ಹಾಸ್ಯ ಮಾಡೋದಿಲ್ಲ, ಈಗಲಾದರೂ ಬರಿ. ಮನಸ್ಸಿ, ಆತನ ಪಡಬೇಡ, ಕೊಂಚ ತಾಳು. ಈಗ ಸೀತೆಯನ್ನು
ಸತಿಯನ್ನು ನೋಡುವುದಕ್ಕೆ ಏನಾದರೂ ಉಪಾಯ ಮಾಡು. ಜಿಯಾ ಉಪಾಯವಾಗಲೇ ಸಿದ್ಧವಾಗಿರುವುದು. ಹೌದೇ ಈಗ ಈಗಲೇ ಹೊರಟೆ. ಮೊಮ್ಮಗನಂತೆ ಹತ್ತು
ರಾಕ್ಷಸೇಂದ್ರನೇ. ಹಾಗೆ ಯೋಚಿಸಬೇಡ, ವಂಚನೆ ರಾಕ್ಷಸರ ನಿಜ ಧರ್ಮವಾಗಿರುವುದು. ಹೌದು ಶ್ರೀನವತಿ, ರಾವಣ ನಿನಗೆ ಗೊತ್ತಿಲ್ಲವೇ? ಅವನು ನಮ್ಮ ಜನಕರಾಜನ ಮಿತ್ರನು. ಮಿತ್ರನೇ, ನಾವು ರಾವಣ ಪಕ್ಷಪಾತಿಗಳಲ್ಲ. ಈಕೆ ಜಾನಕಿ, ನೀವೆಲ್ಲಾದರೂ ಅಯೋಧ್ಯೆಯ ವರ್ತಮಾನವನ್ನು ಹೇಳು. ಬೇಗ ಹೇಳು. ರಾವಣ ವರ್ತಮಾನವನ್ನೆಲ್ಲ ಹೇಳಿದರೆ ಅದಕ್ಕೆ ಪ್ರತಿಯಾಗಿ ನಮ್ಮ ಜಾನಕಿ ತನ್ನ ಕೈಯಲ್ಲಿರುವ ಮಣಿಕಟ್ಟದ ಕಡಗವನ್ನೇ ಕೊಡುವಳು. ಜಲಸವಾದ ಮೇಲೆ ಕೊಡುವುದಿಲ್ಲವೆಂದು ಹೇಳಿದರೆ? ಸತ್ಯವಾಗಿಯೂ ಕೊಡುತ್ತೇನೆ, ದಯಮಾಡಿ ಹೇಳು. ಕೊಟ್ಟರೆ ಕೊಡಿ, ಬಿಟ್ಟರೆ ಬಿಡಿ. ಅದನ್ನು ತೆಗೆದುಕೊಂಡು ನಾನೇನು ಮಾಡಲಿ? ಅದಕ್ಕಾಗಿ ನಾವು ಬಂದವನಲ್ಲ. ಅಮ್ಮ, ನಿಮ್ಮ ಪುಣ್ಯ ಪ್ರಭಾವವು ಎಷ್ಟು ಚೆನ್ನಾಗಿರುವುದಮ್ಮ. ಈ ದಿನವೇ, ಈ ಕ್ಷಣವೇ ರಾಮ ಬಂದದ್ದು ಬರುವ ಮನಿದ್ದಾನೆ. ರಾಮನು ಬರ್ತಾನೆ, ಸತ್ಯವಾಗಿ ಬರ್ತಾನೆ. ನೂರು ಸತ್ಯ. ಸೋಲಿ ಸುರಿ ಸ
ಅಂತಾನಲ್ಲ ಯಾವ ರೀತಿಯಿಂದಲಾದರೂ ಆ ವಿಶ್ವಾಮಿತ್ರ ರಾಮ ಲಕ್ಷ್ಮಣರನ್ನು ಕೊಲ್ಲದಿದ್ದರೆ ನಮ್ಮ ಮಹಾರಾಜ ದಶಾನನ ಕಾರ್ಯಕ್ಕೆ ತೊಂದರೆ ಉಂಟಾಗುವುದು ಖಂಡಿತ. ನಮ್ಮ ತಾಯಿಯಾದ ಪಾಟಕಿಯನ್ನು ಕೊಂದ ಆ ನರ ಪಶುಗಳ ಮೂಳೆಗಳನ್ನು ನಗ್ಗದ ಬಿಡುವನೆ. ಇದಕ್ಕೊಂದು ಒಳ್ಳೆಯ ಉಪಾಯ ಮಾಡಿದ್ದೇನೆ. ಸೀತೆಯಲ್ಲಿ ಅನುರಕ್ತರಾದ ರಾಮನಿಗೆ ನಾನು ಮಾಯಾ ಸೀತೆಯನ್ನು ತೋರಿಸಿ ಆ ರಾಮನನ್ನು ಬೆಂಕಿಯಲ್ಲಿ ಬಿದ್ದು ಸಾಯುವಂತೆ ಮಾಡುವೆನು. ಮಾರೀಚನೆ, ಒಳ್ಳೆಯ ಉಪಾಯವನ್ನೇ ಮಾಡಿರುವೆ. ರಾಮ ರಾಮವಂದ್ರ ಮಿತ್ರನಾದ ರಾಮನು ಬಂದಿರುವನು. ಏನಾಯ್ತು ಹೇಳಯ್ಯ? ಮಿತ್ರ ರಾಮ
ನಾನು ನಿನ್ನ ಬೇಟೆಯನ್ನು ನೋಡಬೇಕೆಂದು ಕಾಡಿಗೆ ಬರುತ್ತಿದ್ದೆನು. ಮಾರ್ಗ ಮಧ್ಯದಲ್ಲಿ ಕಾಡಾನೆ ನನ್ನನ್ನ ಎಳೆದುಕೊಂಡು ಹೋಯಿತು. ಒಂದು ಸಿಂಹ ಗರ್ಜನೆಯನ್ನು ಕೇಳಿ ನಾನು ಮೂರ್ಛೆ ಹೋದೆನು. ಅನಂತರ ಏನಾಯಿತು ಎಂದು ತಿಳಿಯನು ರಾಮ. ಮಿತ್ರನೇ, ಇಲ್ಲಿ ಧನುಷ್ಕಾರ ಶಬ್ದವಾಯಿತೆ ಒಂದು ಈ ಸ್ಥಳದಲ್ಲಿ ಸಿಂಹ ಗರ್ಜನೆ ಆಗಲಿಲ್ಲ. ಹೇಗಾದರೂ ಸರಿ, ನನ್ನ ಪ್ರಾಣ ಉಳಿಯಿತು. ನೀನಿಲ್ಲದಿದ್ದರೆ ಮಿತ್ರನೇ ಬೇಟೆಯನ್ನಾಡಿ ನೀನು ಬರಲಿದ್ದೀಯ. ಈ ಸ್ಥಳವು ರಮಣೀಯವಾಗಿರುವುದು. ಕೊಂಚ ಇಲ್ಲಿಯೇ ವಿಶ್ರಮಿಸಿಕೊಳ್ಳೋಣ. ಹಾಗೆ ಆಗಲಿ. ಎಲ್ಲಿಯೂ ಹೋಗಬೇಡ, ಇಲ್ಲೇ ಇರೋ.
ಈಕೆಯಲ್ಲಿ ರೂಪಿಗೆ ತಕ್ಕಂತ ಮಾತು, ಮಾತಿಗೆ ತಕ್ಕಂತ ರೂಪವೂ ಇರುವುದು. ಇವಳು ಮನ್ಮಥನಿಂದ ನಿರ್ಮಿತಳಾದ ಜಗನ್ಮೋಹಿನಿಯ ಮಾಯೇ ಇರಬೇಕು. ಕಾಶ್ಯಪ್ಪ ಮಿತ್ರನೇ, ನಿನಗಾಗಿಯೇ ಬಹಳ ಹೊತ್ತಿನಿಂದ ನಿರೀಕ್ಷಿಸುತ್ತಿದ್ದೆ. ಮಿತ್ರ, ನಿನಗೆ ಕ್ಷೇಮವಾಗಲಿ. ಹಾ, ಈಗಲಾದರೂ ಸೀತೆಯನ್ನು ನೋಡಿದೆಯೋ? ಈಗೇ ನನ್ನಂತೆ ಮಿತ್ರನೇ, ಹಾ ನೋಡಿ ಧನ್ಯನಾದೆನು. ನಿನ್ನನ್ನು ಹುಡುಕಿಕೊಂಡು ಬಂದ ಪಿಂಗಳಲ್ಲಿ ಇದಾನಯ್ಯ ಈ ಜಗನ್ಮೋಹಿನಿಯ ನೋಡೋದ ಬಿಟ್ಟು ಆ ಪಿಂಗಳನೆಯ ಬಚ್ಚಿನ ವಿಚಾರಿಸುತ್ತಿದ್ದೀಯಲ್ಲಯ್ಯ. ರಾಮಚಂದ್ರ ಬೇಟೆಗೆ ಹೋದ ರಾಮನು ಎಲ್ಲಿ ಹುಡುಕಿದರೂ ಸಿಗುತ್ತಿಲ್ಲ. ಅವನನ್ನು ಹುಡುಕಿಕೊಂಡು ಹೋದ ಈ ಪಿಂಗಳನ್ನು ಕೂಡ ಸಿಗುತ್ತಿಲ್ಲ. ಅಯ್ಯೋ, ಎಲ್ಲಿ ಹೋದರು? ಇದೇ ಇದು ಜಾನಕಿಯು ಮನ್ಮಥ ತಾಪದಿಂದ ಬಳಲುತ್ತಿರುವಂತಿದೆ. ಸಖೀಜನರು ಅವಳನ್ನ ಉಪಚರಿಸುತ್ತಿದ್ದಾರೆ. ಆಶ್ಚರ್ಯ, ಜಾನಕಿಯು ವಿಶ್ವಾಮಿತ್ರರ ಆಶ್ರಮದಲ್ಲಿ ಇರಬೇಕು. ಅದು ಇಲ್ಲಿಗೆ ಅರ್ಧ ಯೋಜನೆ ದೂರವಿದೆ. ಇಲ್ಲಿಗೆ ಹೇಗೆ ಬಂದಳು? ಪ್ರಾಯಶ ಸೀತೆಯಂತ ರೂಪವುಳ್ಳ ಬೇರೆ ಯಾರೋ ಗಿರಹಿಣಿಯಿರಬೇಕು. ಕಷ್ಟ ಕಷ್ಟ, ಆ ಬಂಡಿಯ ಮನೆಯಲ್ಲಿ ಅಗ್ನಿ ಪ್ರಜ್ವಲಿಸುತ್ತಿದೆ. ರಾಮನಾಗಲಿ ಪಿಂಗಳನಾಗಲಿ ಬರುವ ತನಕ ಇವರ ಚರ್ಯವನ್ನೇ ನೋಡುತ್ತ ಆ ವೃಕ್ಷದ ಮನೆಯಲ್ಲಿ ಇರಬೇಕು. ರಾಮ, ರಾಮಭದ್ರ, ಕಾಶ್ಯಪ, ಈ ಕಾಡಿನಲ್ಲಿ ಇವರಿಬ್ರು ಎಲ್ಲಿ ಹೋದ್ರು? ಎಷ್ಟು ಹುಡುಕಿದ್ರು ಸಿಗುತ್ತಿಲ್ಲ. ಮಿತ್ರರೇ, ನೀವಿಲ್ಲಿರುವರು ನಿಮ್ಮನ್ನ ಎಷ್ಟು ಅಂತ ಹುಡುಕಿದೆ. ಸದ್ಯ ಇಲ್ಲೇ ಸಿಕ್ಕಿರಲ್ಲ. ಓ ವಿಂಗಡ, ಬಾ ಮಿತ್ರನೇ, ನಿನ್ನ ಮಾತುಗಳು ಸತ್ಯವಾದವು. ಮಿತ್ರ, ನಿನ್ನ ಮಾತು ಅರ್ಥವಾಗಲಿಲ್ಲ. ಕರಾಳನೆ, ದೈವ ವಶಾತ್ ನೀನು ಬದುಕಿ ಬಂದೆ. ನೀನೆಲ್ಲೋ ಆ ಲಕ್ಷ್ಮಣನ ಬಾಣಗಳಿಗೆ ಸಿಕ್ಕಿದಂತ ವ್ಯಾಕುಲ ಪಡುತ್ತಿದ್ದೆ. ಇದೇ ಅಲ್ಲಯ್ಯ, ನೀನು ಕೂಡ ಅಸಂಬದ್ಧವಾಗಿ ಮಾತನಾಡುತ್ತೀಯ. ಎಲ್ಲಿ ಇನ್ನೊಮ್ಮೆ ಹೇಳು. ಏನಿಲ್ಲ, ಪ್ರಮಾದವಾಗಿದೆ. ಇವನು ಕರಾಳನಲ್ಲ, ನಿಜಕ್ಕಿಂತಲ್ಲ. ಅಯ್ಯೋ, ಮೋಸ ಹೋದಿರಲ್ಲ. ಇವನೇಕೆ ಸುಮ್ಮನಾದ? ರಾಮ, ಆ ವೃಕ್ಷದ ಮನೆಯಲ್ಲಿ ನಿಂತಿರುವಳು ಜಾನಕಿ ಅಲ್ಲವೋ? ವಿಶ್ವಾಮಿತ್ರರ ಆಶ್ರಮದಲ್ಲಿ ಇರಬೇಕಾದ ಜಾನಕಿ ಇಲ್ಲಿಗೆ ಬಂದಳು. ರಾಮನೇ, ಆ ಜಾನಕಿಯ ವಿರಹ ವೇದನೆಯನ್ನ ನೋಡು. ರಾಕ್ಷಸರ ಮಾಯೆ. ಇವನು ಕಾಶ್ಯಪನು ಅಲ್ಲ, ಆ ವೃಕ್ಷದ ಮರೆಯಲ್ಲಿ ನಿಂತಿರುವಳು ಜಾನಕಿಯೂ ಅಲ್ಲ. ಅದಕ್ಕೆ ಇವನು ನನ್ನ ಮಾತನ್ನ ತಪ್ಪಿಸ್ತಾ ಇದ್ದಾನೆ. ಕೂಡಲೇ ರಾಮಭದ್ರನನ್ನ ಎಚ್ಚರಿಸಬೇಕು. ರಾಮ, ರಾಮಭದ್ರ, ಮೋಸ ಹೋಗಬೇಡ. ಇದೆಲ್ಲ ರಾಕ್ಷಸರ ಮಾಯೆ. ಆ ವೃಕ್ಷದ ಮರೆಯಲ್ಲಿ ನಿಂತಿರುವಳು ಜಾನಕಿ ಅಲ್ಲ. ಇದೇನೆಯ ಹೀಗೆ ಹೇಳುತ್ತಿದ್ದಿ? ಈಕೆ ಸೀತೆಯನ್ನು ನೀನೇ ಬಂದು ಹೇಳಿದೆಯಲ್ಲ. ಕಾಶ್ಯಪ್ಪನೇ, ಕೇಳಿದೆ ನನ್ನ ಮಾತುಗಳನ್ನ? ಹೇಳಿದ್ರೆ ಇವನಲ್ಲೂ ಪುನಃ ಆ ಆನೆಗೆ ಸಿಕ್ಕು ಭಯಪ್ರಾಪ್ತನಾಗಿರಬೇಕು. ಆನೆಯೋ? ಆನೆ ಎಂದರೆ ನಿನ್ನನ್ನು ತೆಗೆದು ಹಾಕುತ್ತಿದ್ದ ಆನೆಯೋ? ಆಗಲೇ ಮರ್ತು ಬಿಟ್ಟೆಯೋ? ಇವನು ಸುಳ್ಳು ಹೇಳ್ತಾ
ರಾಕ್ಷಸನನ್ನು ಕೊಲ್ಲು. ಮಿತ್ರ ಮೋಸ ಹೋಗಬೇಡ, ವಿಮರ್ಶೆ ಮಾಡು. Thank you.
ಕೈಲಾಗದ ಯಾವ ಕಾರ್ಯವೂ ಇಲ್ಲ. ಹೋದ ಕೆಲಸವನ್ನು ನೆರವೇರಿಸಿಕೊಂಡು ಅತಿ
ಇವರಲ್ಲಿ ರಾಮನ ಯಾರು? ಯಾರೂ ಇಲ್ಲ. ಕೋದಂಡ ಪಾಣಿಯಾಗಿ ನೀಲ ಮೇಘ ಶ್ಯಾಮ ವರ್ಣನಾದ ಇವನು ರಾಮನು. ವಿನಯ ಭಾವದಿಂದ ಇಲ್ಲಿರುವ ಮನೆ ಲಕ್ಷ್ಮಣನು. Thank you.
ಮಹಾತ್ಮರೇ, ನಾವು ಬರುವುದಕ್ಕೆ ಏತಕ್ಕೆ ಇಷ್ಟು ಸಾವಕಾಶವಾಯಿತು? ಆಯುಷ್ವಂತನೇ, ನಾವು ಬರುತ್ತಿರುವ ದಾರಿಯಲ್ಲಿ ತಾಟಕಿಯು ಅಡ್ಡಗಟ್ಟಿ ತನ್ನ ವಿಪರೀತ ನಡವಳಿಕೆಯಿಂದ ನಮ್ಮನ್ನ ಹಿಂಸಿಸತೊಡಗಿದಳು. ರಾಮನು ಅವಳನ್ನ ಕೊಂದನು. ಏನು ಈ ಬಾಲಕನು ಅವಳನ್ನು ಕೊಂದನು? ವತ್ಸನಾದ ರಾಮಭದ್ರನು ಸ್ತ್ರೀ ವಧೆಯನ್ನು ಮಾಡಬಾರದೆಂದು ಕಂಡರು ತನ್ನ ಬಾಣವೇ ಧನುಸ್ಸಿಂದ ಹಾರಿ ಹೋಗಿ ಅವಳನ್ನ ಕೊಂದು ಬಿಟ್ಟಿತು. ಆ ನಂತರ ಸುಬಾಹು ಮಾರೀಚರೆ ಮೊದಲಾದ ರಾಕ್ಷಸರು ಕುಮಾರನನ್ನ ಅಟ್ಟಿಸಿಕೊಂಡು ಬಂದರು. ಅವರನ್ನೆಲ್ಲ ಸಂಹರಿಸಿ ಬರುವುದೊಳಗಾಗಿ ಇಷ್ಟು ಸಾವಕಾಶವಾಯಿತು. ಆದರೆ ನಿಮಗಿಂತಲೂ ಮುಂಚಿತವಾಗಿ ವಿಶ್ವಾಮಿತ್ರರೊಡನೆ ದಶರಥ ಪುತ್ರರು ಬಂದಿರುವಲ್ಲ. ವತ್ಸ ಶತಾನಂದ, ಇದೇನು ಜನಕರಾಜ ಈ ರೀತಿ ಹೇಳುತ್ತಿರುವನಲ್ಲ? ಸ್ವಾಮಿ, ನಾನೇನು ಹೇಳಲಿ, ಆದರೆ ಬಂದಿರುವುದೇನೋ ನಿಜ. ಈಗ ಗೊತ್ತಾಯಿತು, ಮಾಯಾವ್ಯಾದ ರಾವಣಾಸುರನು ನಿಮ್ಮನ್ನು ವಂಚಿಸುವುದಕ್ಕೋಸ್ಕರ ಈ ರೀತಿ ಮಾಡಿರಬಹುದು. ಅದು ಕಾರಣ ನನ್ನೊಡನೆ ನೀವು ಸಂದೇಹಾಸ್ಪದವಾಗಿ ಮಾತನಾಡುತ್ತಿರುವುದು. ಸ್ವರ್ಗಕ್ಕೆ ಪ್ರತಿ ಸ್ವರ್ಗವನ್ನೇ ನಿರ್ಮಾಣ ಮಾಡಿರುವ ಈ ವಿಶ್ವಾಮಿತ್ರನಿಗೆ ಪ್ರತಿ ವಿಶ್ವಾಮಿತ್ರನನ್ನು ನಿರ್ಮಾಣ ಮಾಡಿರುವ ಆ ಕಪಟ ವಿಶ್ವಾಮಿತ್ರನಲ್ಲಿರುವನು. ಅಪ್ಪಣೆ ಆಗಲಿ. ವಿಶ್ವಾಮಿತ್ರ ಮಹರ್ಷಿಗಳನ್ನು ರಾಮ ಲಕ್ಷ್ಮಣರನ್ನು ಕರೆದುಕೊಂಡು ಬನ್ನಿರಿ. ಹಾಗೆ ಆಗಲಿ. ಮಹನೀಯರೇ, ಕೋಪಿಸಿಕೊಳ್ಳಬೇಡಿ, ಸಂದೇಹ ಪರಿಹಾರವಾಗಬೇಕು ಅಷ್ಟೇ. ನನ್ನ ಕೋಪವೆಲ್ಲ ಈಗ ಬರತಕ್ಕಂತಹ ವಿಶ್ವಾಮಿತ್ರನ ಮೇಲೆ ಹೊರತು ನಿಮ್ಮ ಮೇಲಲ್ಲ. ನೀವು ನಿರಪರಾಧಿಗಳು. ಮಹಾರಾಜನೇ, ಆಶ್ರಮವನ್ನೆಲ್ಲ ಹುಡುಕಿದೆನು, ಮೊದಲು ಬಂದಿದ್ದ ವಿಶ್ವಾಮಿತ್ರ ರಾಮಲಕ್ಷ್ಮಣರು ಕಾಣಿಸುತ್ತಿಲ್ಲ. ನನ್ನ ಗಾಳಿ ಬೀಸಿದ ಕೂಡಲೇ ಅವರು ಊರಿ ಹೋದರು. ಅವರನ್ನ ಹೊರಕ್ಕೆ ಬಿಡಬಾರದಿತ್ತು. ಈಗೇನು ಮಾಡುವುದು? ಆಯುಷ್ಮಂತನೇ, ಅವರ ಮುಖವನ್ನು ತಪ್ಪಿಸಿಕೊಂಡು ಹೋಗಿರುವುದರಿಂದ ಅವರೇ ವಂಚಕರು. ಇವರೇ ನಿಜವಾದ ರಾಮಲಕ್ಷ್ಮಣರೆಂದು ನಾವು ತಿಳಿಯಬೇಕು. ಆದರೆ ನನಗೆ ಧೈರ್ಯ ಸಾಲದು. ದುರುಷ್ಟಾಂತವಾದ ಹೊರತು ಅನುಮಾನವು ಪರಿಹಾರವಾಗುವುದಿಲ್ಲ. ಇದಕ್ಕೆ ದೃಷ್ಟಾಂತವೇನಾಗಬೇಕು? ಶತಾನಂದರೇ, ನನ್ನಲ್ಲಿ ಶಿವಧನಸ್ಸಿರುವುದು, ಅದಕ್ಕೆ ಸಿಂಜಿನಿಯನ್ನು ತೊಡಿಸುವುದನ್ನೇ ಪಂಥವಾಗಿಸುವೆನು. ಸಿದ್ಧ ಚಾರಣ ಗಂಧರ್ವ ದೇವ ರಾಕ್ಷಸರಲ್ಲಿ ಯಾರು ಅದನಸ್ಸನ್ನು ಎತ್ತಲಾರನೆಂದು ಆ ಪರಮೇಶ್ವರನು ಹೇಳಿದನು. ನಿನ್ನ ಇಚ್ಛೆಯಂತೆ ಆಗಲಿ, ಈ ವರ ಪರೀಕ್ಷೆ ಅಗತ್ಯವಾಗಿ ಆಗಬಹುದು. ಶತಾನಂದರೇ, ನೀವು ಕೂಡಲೇ ಹೋಗಿ ಆ ಧನಸ್ಸಿಗೆ ಪೂಜೆಯನ್ನು ಮಾಡಿಸಿಕೊಂಡು ಜಾನಕಿಯನ್ನು ಕರೆದುಕೊಂಡು ಬನ್ನಿರಿ. ಹಾಗೆ ಆಗಲಿ.
Yeah.
ಅಕಸ್ಮಾತ್ ಅಕಸ್ಮಾತಾದ ಕಾರ್ಯಕ್ಕೆ ಇಷ್ಟು ಕೋಪ ಬೀಳೋದಕ್ಕೆ ತಪಸ್ವಿಯಾದ ನೀನು ಹೀಗೆ ದುರುಕಿ ಮಾತನಾಡುವುದು ತರವಲ್ಲ. ಶಾಂತನಾಗು. ಕ್ಷತ್ರಿಯನಾಗಿ ಹುಟ್ಟಿ ಬ್ರಹ್ಮ ತೇಜಸ್ಸನ್ನು ಪಡೆಯಬೇಕೆಂದು ಪ್ರಯಾಸಪಟ್ಟು ಕಡೆಗೆ ನೀನು ಬ್ರಾಹ್ಮಣ ನೆನೆಸಿಕೊಂಡಿದ್ದು ಸಾರ್ಥಕವಾಯಿತು. ನಿನ್ನ ಬ್ರಹ್ಮ ಶಕ್ತಿಯು ತಪಶಕ್ತಿಯು ವತ್ಸ ಜಾಮದಾಗ್ನಿ, ವಯಸ್ಸಿನಲ್ಲಿ ನನಗಿಂತಲೂ ನೀನು ಚಿಕ್ಕವನಿದ್ದೀಯ. ನೀನು ದುಡುಕಿ ಮಾತನಾಡಿದರೂ ಚಿಂತೆ ಇಲ್ಲ, ಇನ್ನಾದರೂ ಶಾಂತನಾಗಿ ನನ್ನ ಮಾತುಗಳನ್ನು ಕೇಳು. ಪರಮೇಶ್ವರನ ಧನುರ್ಭಂಗ ಮಾಡಿದ ರಾಮನು ಸೀತೆಗೆ ಕಟ್ಟುವ ತಾಳಿಯನ್ನು ಪಡೆಯದಲ್ಲದೆ ಕುಠಾರಕ್ಕೆ ಶಾಂತಿ ಇಲ್ಲ. ಇಲ್ಲದೆ ಅದು ನಿನ್ನ ಕೈಯೂ ಆಗದು, ನಿನ್ನ ಆಚಾರ್ಯನಾದ ಆ ಮುಕ್ಕಣ್ಣನ ಕೈಯೂ ಆಗದು. ಜಾತಿ ಕ್ಷತ್ರಿಯನಾದ ನನ್ನ ಮುಂದೆ ನಿನ್ನ ಪರಾಕ್ರಮವೇನು ಜರಗುವುದು? ತೆಗೆ ನಿನ್ನ ಹಳೆ ಕುಠಾರವನ್ನ. ಸ್ವಾಮಿ, ಸಾತ್ವಿಕರಾದ ನೀನೇ ಹೀಗೆ ಮಾಡಿದರೆ ಇನ್ನು ಈ ಲೋಕ ಉಳಿಯುವುದಾದರೆ ಹೇಗೆ? ಮಹರ್ಷಿಗಳೇ, ಶಾಂತರಾಗಿ, ಶಾಂತ ಚಿತ್ತರಾಗಿ ಮಹರ್ಷಿಗಳೇ, ಬನ್ನಿ, ಹೀಗೆ ಬನ್ನಿ. Thank you.
ನನಗೆ ಜ್ಞಾನೋದಯವಾಯಿತು. ನಿನ್ನಿಂದ ನಾನು ಕೃತಾರ್ಥನಾದೆ. ಇಂದು ನನ್ನ ಕಾಲವಾಯಿತು. ಮಹೇಂದ್ರ ಪರ್ವತಕ್ಕೆ ಹೋಗಿ ತಪೋನಿಷ್ಠನಾಗಿ ಉಳಿದ ಕಾಲವನ್ನು ಕಳೆಯುತ್ತೇನೆ. ಮಾನ್ಯರೇ, ಕ್ಷೋತ್ರಿಯರಾದ ತಮಗೆ ನಾನು ತುಂಬಾ ಅಪರಾಧಿಯಾಗಿರುವೆನು. ನನ್ನನ್ನು ಮನ್ನಿಸಬೇಕು. ರಾಮಚಂದ್ರ, ಸೀತಾ ಸಮೇತನಾಗಿ ಸಕಲ ಸಂಪತ್ತನ್ನು ಅನುಭವಿಸಿ ಮುಂದೆ ಬರಲು ಸಾಮಾನ್ಯ